ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನು ಮತ್ತು ಓಲ್ಡು ನೋಟುಗಳು ಹಳೇ ನೋಟುಗಳು ಹಳೇ ಕಾಯಿನ್ನು ಓಲ್ಡ್ ಕಾಯಿನ್ಸು ಓಲ್ಡ್ ನೋಟುಗಳು ಇದ್ದರೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಯಾರು ಕೊಡ್ತಾರೆ ರೀ ಲಕ್ಷ ಗಟ್ಟಲೆ ದುಡ್ಡು ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ ಯಾರೂ ಮಾರಾಟ ಮಾಡೋಕ್ಕಾಗಲ್ಲ ಯಾರೂ ನಿಮಗೆ ಲಕ್ಷ ಗಟ್ಟಲೆ ದುಡ್ಡು ಕೊಡಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳಿ ಹಂಗಿದ್ದಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಾರೇ ಇಟ್ಕಂತಿದ್ರಲ್ಲ ರೀ ಅವರೇ ದುಡ್ಡು ಮಾಡೋದ ಮಾಡ್ತಿದ್ರಲ್ಲ ಬ್ಯಾಂಕುಗಳನ್ನ ಆ ಇಟ್ಕೊಂಡು ಓಲ್ಡ್ ಕಾಯಿನ್ಸು ಓಲ್ಡ್ ನೋಟ್ಸು ಈ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳು ಸಿಕ್ಕರೆ ಅವರೇ ಇಟ್ಕೊಳಾರಲ್ಲ ಬ್ಯಾಂಕಿಂದ ಯಾಕೆ ರಿಲೀಸ್ ಮಾಡ್ತಿದ್ರು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಇವೆಲ್ಲ ಫಾಲ್ಸ್ ಇನ್ಫಾರ್ಮೇಷನ್ಸ್ ತಪ್ಪು ಮಾಹಿತಿಗಳು ಅರ್ಥ ಮಾಡ್ಕೊಳ್ಳಿ ಯಾರು ನಿಮಗೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಸಾವಿರಾರು ಗಟ್ಟಲೆ ದುಡ್ಡು ಕೊಡೋಲ್ಲ ಅಲ್ಲ ಕಣ್ರಿ ಬೆವರು ಸುರಿಸಿ ದುಡಿದ್ರೇ ದುಡ್ಡು ಬರೋದು ಕಷ್ಟ ಐತೆ ಕಷ್ಟಪಟ್ಟು ಬೆವರು ಸುರಿಸಿ ಜಾಬು ಉದ್ಯೋಗ ಬಿಸ್ನೆಸ್ಸು ವ್ಯಾಪಾರ ಮಾಡಿದರೆ ದುಡ್ಡು ಬರೋದು ಕಷ್ಟ ಇದೆ ಅಂಥದ್ರಲ್ಲಿ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಈ ನೋಟುಗಳಿಗೆ ದುಡ್ಡು ಯಾರು ಕೊಡ್ತಾರೆ ಕೊಡಲ್ಲ ಅರ್ಥ ಮಾಡ್ಕೊಳ್ಳಿ ತಂತ್ರ ಮಂತ್ರ ಪೂಜೆ ಈ ನೋಟುಗಳು ಸಿಕ್ಕರೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಈ ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ವಾರಕ್ಕೊಂದು ದಿನ ಮಾಡಬೇಕು ಹೇಳ್ಕೊಡ್ತೀನಿ ಫೋನ್ ಮಾಡಿ ಅರ್ಥ ಆಯ್ತಾ ನೋಡ್ರಿ ಸುಮ್ಮನೆ ಕೂತ್ಕೊಂಡ್ರೆ ಮನೆಗೆ ಯಾರೂ ಲಕ್ಷಾಧಿಪತಿ ಆಗೋಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಯಾರೂ ಕೋಟ್ಯಾಧಿಪತಿ ಆಗೋಲ್ಲ ಅರ್ಥ ಆಯ್ತಾ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದ್ರೇ ಇವತ್ತು ಶ್ರೀಮಂತರಾಗಕ್ಕಾಗ್ತಿಲ್ಲ ಅಂತ ಇದರಲ್ಲಿ ನೀವು ಉದ್ಯೋಗ ಮಾಡೋದು ಮಾಡಲೇಬೇಕು ಬಿಸ್ನೆಸ್ ವ್ಯಾಪಾರ ಮಾಡೋದು ಮಾಡಲೇಬೇಕು ನಿಮ್ಮ ಸೆಲ್ಫ್ ಎಫರ್ಟು ಶ್ರಮ ಸ್ವಂತ ಶ್ರಮ ಎಫರ್ಟ್ ಹಾಕಿ ದುಡಿಯೋದು ದುಡಿಲೇಬೇಕು ಜಾಬ್ ಮಾಡೋದು ಮಾಡಲೇಬೇಕು ವ್ಯಾಪಾರ ಮಾಡೋದು ಮಾಡಲೇಬೇಕು ಬಿಸ್ನೆಸ್ ಮಾಡೋದು ಮಾಡಲೇಬೇಕು ಅರ್ಥ ಮಾಡ್ಕೊಳ್ಳಿ ಈ ನೋಟುಗಳು ಸೆವೆನ್ ಏಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಜೀರೋ ಜೀರೋ ತ್ರೀ ಜೀರೋ ಜೀರೋ ಸಿಕ್ಸ್ ಜೀರೋ ಜೀರೋ ನೈನ್ ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ಅರ್ಥ ಮಾಡ್ಕೊಳ್ಳಿ ತಂತ್ರ ಮಂತ್ರ ಪೂಜೆ ಮಾಡ್ಕೊಂಡ್ರೆ ಮಾತ್ರ ವರ್ಕ್ ಆಗುತ್ತೆ ಇವು ಯಾರಿಗೂ ಮಾರಾಟ ಮಾಡೋಕ್ಕಾಗಲ್ಲ ಮತ್ತು ಈ ನೋಟುಗಳು ಗಟ್ಟಲೆಯಿಂದ ವರ್ಷಗಟ್ಟಲೆಯಿಂದ ಪರ್ಸು ವೆನಿಟಿ ಬ್ಯಾಗು ದೇವರು ಮನೆ ಕ್ಯಾಶ್ ಬಾಕ್ಸು ವ್ಯಾಪಾರ ಮಾಡೋ ಇಟ್ಕೊಂಡ್ರೆ ಏನೂ ವರ್ಕ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಸರ್ ಈ ತಂತ್ರ ಮಂತ್ರ ಪೂಜೆ ಮಾಡ್ಕೊಂಡ್ರೆ ವರ್ಕ್ ಆಗುತ್ತಾ ಸರ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಆಗ್ಬಿಡುತ್ತಾ ಅಂತ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಭಗವಂತನಿಗಿಂತ ದೊಡ್ಡನ ಯಾರೂ ಇಲ್ಲ ನಾವು ಜ್ಯೋತಿಷಿಗಳಾಗಿ ತಂತ್ರ ಮಂತ್ರ ಪೂಜೆನೇ ಕೊಡೋದು ಅಲ್ವಾ ಇದೇನು ಮಾಟ ಮಂತ್ರ ಅಲ್ಲ ಯಾವುದು ಮಾಟ ಮಂತ್ರ ಅಲ್ಲ ಯಾವುದು ವಾಮಾಚಾರನೂ ಅಲ್ಲ ಇದು ಜಸ್ಟು ದೇವ್ರದ್ದು ತಂತ್ರ ಮಂತ್ರ ಪೂಜೆ ಅರ್ಥ ಮಾಡ್ಕೊಳ್ಳಿ ಇದನ್ನು ನಾನು ವಿಡಿಯೋದಲ್ಲೇ ಇಲ್ಲೇ ಹೇಳ್ಬಿಡ್ಬೋದು ಈ ಪೂಜೆ ತಂತ್ರ ಮಂತ್ರ ಫ್ರೀಯಾಗಿ ಹೇಳ್ಬಿಟ್ರೆ ನನಗೂ ಬೆಲೆ ಇರಲ್ಲ ಫ್ರೀಯಾಗಿ ಕೇಳಿದರೆ ನಿಮಗೂ ಬೆಲೆ ಇರೋಲ್ಲ ಅದಕ್ಕೆ ಆದ ಒಂದು ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಕಾಣಿಕೆ ಅನ್ನೋದೊಂದಿರುತ್ತೆ ನಾವು ಜ್ಯೋತಿಷಿಗಳು ಲಿಮಿಟೆಡ್ ಸ್ವಲ್ಪ ಕಾಣಿಕೆ ತೊಗೋತೀವಿ ಅದು ಕೊಟ್ಟು ಆ ಪೂಜೆ ತಂತ್ರ ಮಂತ್ರ ಮಾಡಿಕೊಂಡಾಗ ನಿಮಗೂ ಶ್ರೇಯಸ್ಸು ನಮಗೂ ಶ್ರೇಯಸ್ಸು ಅಲ್ವಾ ನಾವು ಯೂನಿ ಯೂನಿವರ್ಸಿಟಿಗಳಲ್ಲಿ ಜ್ಯೋತಿಷ್ಯ ಕಲ್ತಿರ್ತೀವಿ ಓದಿರ್ತೀವಿ ಪಾರಂಪರಿಕವಾಗಿ ಬಂದಂಥ ವಿದ್ಯೆ ಇದು ಎಲ್ರಿಗೂ ಒಳ್ಳೆಯದಾಗಬೇಕಂತ ನಮ್ಮ ಸದುದ್ದೇ ಉದ್ದೇಶ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಹಣ ಪ್ರಾಪ್ತಿ ಮಾಡ್ಕೊಳ್ಳಿ ಧನಪ್ರಾಪ್ತಿ ಮಾಡ್ಕೊಳ್ಳಿ ಲಕ್ಷ್ಮೀ ಪ್ರಾಪ್ತಿ ಮಾಡ್ಕೊಳ್ಳಿ ಸಾಲಬಾಧೆಗಳ ನಿವಾರಣೆ ಮಾಡ್ಕೊಳ್ಳಿ ಕೊಟ್ಟಿರುವ ಹಣ ನಿಮಗೆ ತೀರಿಸಂಥ ಶಕ್ತಿ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಅರ್ಥ ಆಯ್ತಾ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಮನಸ್ಸಿಂಗ್ ಸಂ ಮನ ಸಂಕಲ್ಪಗಳು ಇಷ್ಟಾರ್ಥ ಸಿದ್ಧಿಗಳು ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ